ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರು ಇವರ ನೆರವಿನೊಂದಿಗೆ ನೌಶಾದ್ ಹರ್ಲಾಪುರ್ ಮತ್ತು ನಿಷದ್ ಹಲಾಪುರ್ ಸಹೋದರರಿಂದ ಹಿಂದೂಸ್ತಾನಿ ಸಂಗೀತ ಜುಗಲ್ಬಂದಿ ಕಾರ್ಯಕ್ರಮ ನಡೆದಿದೆ. ಡಿಸೆಂಬರ್ 21ರಂದು ರವೀಂದ್ರನಗರ ಗಣಪತಿ ದೇವಸ್ಥಾನದ ಹಾಗೂ 22ರಂದು ಸುವರ್ಣ ಸಾಂಸ್ಕೃತಿಕ ಭವನದಲ್ಲಿ ಸಂಜೆ 6:30ಕ್ಕೆ ಹಿಂದೂಸ್ತಾನಿ ಜುಗಲ್ಬಂದಿ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದು ಕೆಜಿ ವೆಂಕಟೇಶ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಈ ಬಾರಿ 21ನೇ ತಾರೀಕು ಹಿಂದೂಸ್ತಾನಿ ಜುಗಲ್ಬಂದಿ ಸಂಗೀತವನ್ನು ರವೀಂದ್ರನಗರದ ಗಣಪತಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೇವೆ. 21ನೇ ತಾರೀಕು ಭಾನುವಾರ ಸಂಜೆ 6:30ರಿಂದ ಶಿವಮೊಗ್ಗದ ಅತ್ಯಂತ ಪ್ರಖ್ಯಾತ ಕಲಾವಿದರಾದಂಥ ತಮಗೆ ನಮಗೆ ಎಲ್ಲರೂ ಕೂಡ ಬಹಳ ಪರಿಚಯವಾದಂಥ ಪುಟ್ಟರಾಜ ಗವಾಯಿಗಳ ನೇರ ಶಿಷ್ಯರಾದಂಥ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಅವರ ಮಕ್ಕಳು ಹಾಗೂ ಶಿಷ್ಯರು ಆದಂಥ ನೌಶಾದ್ ಹರ್ಲಾಪುರ್ ಮತ್ತು ನಿಷಾದ್ ಹರ್ಲಾಪುರ್ ಇವರಿಂದ ಜುಗಲ್ಬಂದಿ ಹಿಂದೂಸ್ತಾನಿ ಸಂಗೀತ ಇದೆ ರವೀಂದ್ರನಗರದ ಗಣಪತಿ ದೇವಸ್ಥಾನದಲ್ಲಿ. ತಾವು ಅತ್ಯಂತ ಹೆಚ್ಚು ಪ್ರಚಾರವನ್ನು ಕೊಟ್ಟು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರುವಂತೆ ಮಾಡಬೇಕು. ಹಾಗೆ 22ನೇ ತಾರೀಕು ಸೋಮವಾರ ಅವತ್ತು ಕನಕ ಜಯಂತಿ ಇದೆ. ಆ ರಜಾ ಇದ್ದರಿಂದ ಆ ದಿನ ಸುಮನಸ ಕೊಡಗೂರು ಉಡುಪಿ ತಂಡದಿಂದ ಒಂದು ನಾಟಕವನ್ನು ಕರೆಸಿದ್ದೇವೆ, ನೆರಳಿಲ್ಲದ ಮನುಷ್ಯರು ಅಂತ ಹೇಳಿ. ಆ ಹೋರಾಟದ ಪ್ರತೀಕವಾದಂಥ ಸಾತ್ಯ ಅವರ ನಾಟಕವನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಆ ನಾಟಕವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದು ಸುವರ್ಣ ಸಾಂಸ್ಕೃತಿಕ ಭವನ ಅಲ್ಲಿ ನಡೆಯಲಿದೆ. ಅದಕ್ಕೂ ಕೂಡ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಶಿವಮೊಗ್ಗದ ನಾಗರಿಕ ಬರಬೇಕು ಅಂತ ಕೇಳ್ಕೊಳ್ತೇವೆ. ಸಮುದಾಯದ ಎಲ್ಲ ಕಾರ್ಯಕ್ರಮಗಳು ಕೂಡ ಅತ್ಯಂತ ಉಚಿತವಾಗಿ ನಡೀತದೆ. ಯಾರಿಂದ